ಇಂದು ಬೆಳಗ್ಗೆ ಹೋಟೆಲ್ ರುಚಿಯಲ್ಲಿ ರೋಟರಿ ಮೈಸೂರು ಅಂಬಾರಿ ಇವರ ಪದವಿ ಪ್ರದಾನ ಸಮಾರಂಭ 2020-2021 ನಡೆಯಿತು. ಈ ಸಂದರ್ಭದಲ್ಲಿ ರೋಟೇರಿಯನ್ ಎಆರ್ ರವೀಂದ್ರ ಭಟ್ ನಿಯೋಜಿತ ಜಿಲ್ಲಾ ಗವರ್ನರ್ ಪದವಿ ಪ್ರದಾನ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ರೋಟೇರಿಯನ್ ಹರೀಶ್, ಸಹಾಯಕ ಗವರ್ನರ್ ವಲಯ 8, ರೋಟೇರಿಯನ್ ರಾಜಶೇಖರ ಮೂರ್ತಿ ನಿಕಟಪೂರ್ವ ಸಹಾಯಕ ಗವರ್ನರ್, ರೋಟೇರಿಯನ್ ರಾಜೇಶ್ ವಲಯ ಸೇನಾನಿ ವಲಯ 8 ಇವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಅಧಿಕಾರವನ್ನು ಹಸ್ತಾಂತರಿಸಲಾಯಿತು. ಶ್ರೀಗರಿ 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 ಈ ಕಾರ್ಯಕ್ರಮ ಈ ರೀತಿಯಲ್ಲಿ ಮಾಡ್ತೇವೆ ಅಂತಂದ್ರೆ ಒಂದು ವರ್ಷ ಇಡೀ ಪ್ರೆಸಿಡೆಂಟ್ ಸೆಕ್ರೆಟರಿ ಮತ್ತೆ ಆಫೀಸ್ ಬೇರರ್ಸ್ ರೋಟರಿಯ ಮೂಲಕ ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಸೊ ಅವರು ಒಂದು ವರ್ಷ ಆದ್ಮೇಲೆ ಮುಂದೆ ಬರತಕ್ಕಂತ ಒಂದು ಪದಾಧಿಕಾರಿಗಳಿಗೆ ಬಿಟ್ಕೊಡ್ಬೇಕಾದ್ರೆ ತುಂಬಾ ಸಂತೋಷದಿಂದ ಬಿಟ್ಕೊಡ್ತಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಮನೆಯವರು ಕೂಡ. ಯಾಕೆಂದ್ರೆ ಒಂದು ವರ್ಷ ಅವ್ರ ಮನೆಯವರು ಇವರು ಹಗಲುಗೈದೇ ಇರ್ತಾರೆ. ಪ್ರತಿ ಸಲ ರೋಟರಿಗೆ ಹೋಗ್ಬೇಕು, ಆ ಕೆಲಸ ಮಾಡ್ಬೇಕು. ಕಿರಣ್ ಕುಮಾರ್ ಅವರಿಗೆ ಈ ಒಂದು ಕಾರಣ ತೊಡುಗೆ ಮಾಡ್ತಾ ಇರೋದ್ರಿಂದ ಅವರ ಜವಾಬ್ದಾರಿ ಒಂದು ವರ್ಷಗಳ ಕಾಲ ಇರ್ತದೆ. ಒಂದು ವರ್ಷಗಳ ಕಾಲ ದಯವಿಟ್ಟು ನಿಮ್ಮ ಯಜಮಾನರನ್ನ ರೋಟರಿಯ ಸೇವೆ ಮಾಡಲಿಕ್ಕೆ ಸ್ವಲ್ಪ ಸಹಕಾರ ಕೊಡ್ಬೇಕಂತ ಕೇಳ್ಕೊತಾ ಅವರ ಪರ್ಮಿಷನ್ ಇಂದ ನಾನು ಈ ಒಂದು ಕಾಲ ಹಾಕ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.